ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ವಿತ ಲಾಕ್ಸ್ ಇನ್ ಕನ್ನಡ. ಇವತ್ತಿನ ನನ್ನ ವಿಡಿಯೋನಲ್ಲಿ ನಾನು ನಿಮಗೆಲ್ಲ ಬೇಳೆ ಮತ್ತು ಟೊಮೊಟೊ ಹಾಕಿ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿ ಸೈಡ್ ಅಂತೂ ಈ ಸಾಂಬಾರು ಸಿಕ್ಕಾಪಟ್ಟೆ ಫೇಮಸ್ಸು, ಎಲ್ರಿಗೂ ಗೊತ್ತಿರೋ ಹಾಗೆ ಉಪ್ಸಾರು ಅಂದರೆ ಕೆಲವು ಜನಕ್ಕೆ ತುಂಬ ಇಷ್ಟ ಇರುತ್ತೆ. ಎಸ್ಪೆಷಲಿ ಮಂಡ್ಯ ಸೈಡು ಈ ಉಪ್ಸಾರನ್ನ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಉಪ್ಸಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಮೀಡಿಯಂ ಕಪ್ನಷ್ಟು ಬೇಳೆನ ತೊಗೊಂಡು 2-3 ಸತಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಳೆ ಬದನೆಕಾಯನ್ನ ಇಲ್ಲಿ 2 ತೊಗೊಂಡು ಮೀಡಿಯಂ ಸೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 3 ಟೊಮೊಟೊ ತೊಗೊಂಡಿದ್ದೀನಿ, 2 ನಾಟಿ ಟೊಮೊಟೊ, 1 ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕೋ ಅದನ್ನು ತೊಗೋಬೋದು. ನಾನು ಈ ಥರ ಸೆಂಟರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೈಡಲ್ಲಿ ನಾನು ಈ ಥರ ತೆಗೆದಿಟ್ಟಿದ್ದೀನಿ. ಯಾಕಂತಂದರೆ ಈ ಥರ ಸೈಡ್ದು ನೀವು ತೆಗೆದಿಟ್ಕೋಬೇಕು. ಇದನ್ನು ನೀವು ಹಾಕೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಈ ಪಾರ್ಟ್ನ ಕಟ್ ಮಾಡಿ ಟೊಮೊಟೊ ಅಡುಗೆಗೆ ಯೂಸ್ ಮಾಡಬೇಕಾಗತ್ತೆ. ಮತ್ತು ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ಬಂದು ನಾನಿವಾಗ ನೋಡಿ, ನಾನು ಈ ದೊಡ್ಡ ಲೋಟದಲ್ಲಿ 3 ಲೋಟದಷ್ಟು ನೀರನ್ನ ಈ ಪ್ಯಾನ್ಗೆ ಇವಾಗ ಹಾಕ್ಕೊಳ್ತೀನಿ. ನೀರನ್ನ ಪ್ರಮಾಣ ನೀವು ನೋಡಿ ಹಾಕೋಬೇಕಾಗತ್ತೆ. ಕಡಿಮೆ ಬೇಕು ಅಂದರೆ ಕಡಿಮೆ ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು ಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡಿರುವಂಥ ಬೇಳೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಬೇಳೆ ಹಾಕಿದ ನಂತರ ಸ್ಟೌನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಟ್ಟ ನಂತರ ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ತೀನಿ. ಬದನೆಕಾಯಿ ತೊಳೆದ ತಕ್ಷಣ ನೀವು ನೀರಿಗೆ ಹಾಕೋಬೇಕು, ಇಲ್ಲಾಂದರೆ ಬದನೆಕಾಯಿ ಕಪ್ಪು ಆಗ್ಬಿಡುತ್ತೆ. ಸೊ ಇವಾಗ ನಾನು ಬದನೆಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಟೊಮೊಟೊನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸಪ್ಪೆ ಆದರೆ ನೀವು ನೆಕ್ಸ್ಟು ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ನೀವು ಕಡಿಮೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಪ್ರಮಾಣ ಗೊತ್ತಾಗಲಿಲ್ಲ ಅಂತನ್ನೋರಿಗೆ. ಫ್ರೆಂಡ್ಸ್, ನೋಡಿ, ಇದೆಲ್ಲ ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ ತೊಗೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ 2 ವಿಷಲ್ಸ್ ತೊಗೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ಸಾಂಬಾರ್ ಆಗಿದೆ, ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ಟೊಮೊಟೊ ಏನು ಹಾಕ್ಕೊಂಡಿದ್ದೀವಿ ಮಧ್ಯೆ ಕಟ್ ಮಾಡಿ, ಆ ಟೊಮೊಟೊನ ಸಪ್ರೇಟಾಗಿ ಎತ್ಕೋಬೇಕು. ನೋಡಿ, ಈ ರೀತಿಯಾಗಿ ಟೊಮೊಟೊನ ಸಪ್ರೇಟಾಗಿ ಎತ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ. ಉಪ್ಪು ಸಾಂಬಾರು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನಾನು ಆಲ್ರೆಡಿ ಉಪ್ಸಾರು ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಅದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನಾನಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ತೋರಿಸಿದ್ದೀನಿ. ನಿಮಗೇನಾದರೂ ಒಣಮೆಣ್ಸಿನ್ಕಾಯಿ ಉಪ್ಸಾರು ಖಾರ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ಉಪ್ಸಾರು ಖಾರ ಕೂಡ ಒಣಮೆಣ್ಸಿನ್ಕಾಯಿ ಉಪ್ಸಾರು ಖಾರ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಟೊಮೊಟೊನ ಈ ಥರ ಒಂದು ಸ್ಮ್ಯಾಷರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಷ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಸ್ಮ್ಯಾಷ್ ಮಾಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಉಪ್ಸಾರಿಗೆ ಇನ್ನೂ ಒಂದು ಟೇಸ್ಟ್ ಎಕ್ಸ್ಟ್ರಾ ಆ್ಯಡ್ ಆದಂಗಾಗುತ್ತೆ. ಉಪ್ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಉಪ್ಸಾರು ರೆಡಿಯಾಗಿದೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಶಾನ್ವಿತ ಲಾಕ್ಸ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.